डिस्ट्रिक्ट के पास था कि दिखाओ तो स्टैचू बाबू जो बन रहा था आते वो आज पुण्यतिथि था जो तो आज जिलाधिकारी आता नहीं और पुण्यतिथि किलो कौन थी कहता नहीं वो मातंग समाज वाला मादक समाज वाला आता स्ट्राइक कर मिले थे देश वाला टीवी थी वो प्रकाश रात में बोल रहा बंद मारो ಸಮಾಜ ಕಲ್ಯಾಣ ಅಧಿಕಾರಿಗಳು ನಿನ್ನ ಗಮನಕ್ಕೆ ತಂದಿವಿ, ನಿನ್ನ ಸಮಾಜ ಕಲ್ಯಾಣ ಗಮನಕ್ಕೆ ತಂದಿವಿ, ಮಹಾನಗರ ಪಾಲಿಕೆದವರಿಗೆ ಗಮನಕ್ಕೆ ತಂದಿವಿ. ಅವ್ರು ತಂದರೂ ಕೂಡ ನಮಗೆ ಜೀವ ಇಲ್ಲ ಅಂತಕ್ಕಂಥದ್ದು ಹೇಳ್ತೀವಿ. ಜೀವ ಇಲ್ಲ ಅಂದಾಗ ಈಗ ಯಾಕೆ ಬಂತು ನಮ್ಮ ಜಿಲ್ಲಾಡಳಿತ ನಮ್ಮ ಪ್ರಶ್ನೆ ಈಗ ಯಾಕೆ ಬಂತು ನಮ್ಮನ್ನ ಮಾಡ್ಕೊತಿದ್ದೀವಲ್ಲ ನೀವು ಬಂದ ಅವಶ್ಯಕತೆ ಅವಮಾನ ಮಾಡ್ತಕ್ಕಂಥದ್ದು ಕೆಲಸ ಮಾಡ್ರಿ. ರಾಷ್ಟ್ರ ನಾಯಕರಿಗೆ ರಾಷ್ಟ್ರ ನಾಯಕ ಮಾಜಿ ಪ್ರಧಾನಮಂತ್ರಿ ಆಗಿನೂ ಅಂತವ್ರಿಗೆ ಒಂದು ಗೌರವ ಕೊಡಲಂತಂದ್ರೆ ಈ ಜಿಲ್ಲಾಡಳಿತ ಹೆಂಗ ಕೇಂದ್ರ ಸರ್ಕಾರದಲ್ಲಿ ಎಲ್ಲಾ ಕಡೆ ಮಾಡ್ತಾರ, ಒಂದೇ ಕಡೆ ಮಾಡಿಲ್ಲ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಮಾಡ್ತಾರ, ಚೀಫ್ ಮಿನಿಸ್ಟರ್ ಮಾಡ್ಲಕತ್ತಾರ, ಒಂದ್ ಮಾಮೂಲಿ ಮೇಯರ್ ಆಗ್ಲಿ ಕಮಿಷನರ್ ಆಗ್ಲಿ ಅಥವಾ ಸೋಷಿಯಲ್ ವೆಲ್ಫೇರ್ ಆಫೀಸರ್ಸ್ ಆಗ್ಲಿ ಯಾರು ಮಾಡ್ಲಿಲ್ಲ. ನಾವೇನ್ ಅವ್ರಿಗೇನ್ ಮಾಡಂತೆ, ಜಬರ್ದಸ್ತಿ ಮಾಡ್ಬಾರ್ದು, ನಾವು ಅವರೇ ಗವರ್ಮೆಂಟ್ ಕಡೆದು ಮಾಡ್ಬೇಕದು. ಯಾರು ಮಾಡಿಲ್ಲ ಅವ್ರಿಗೆ ಜೀವ ಇರ್ಲಿಲ್ಲ ಅಂದ್ರೆ, ಜೀವ ಇಲ್ಲ ಅಂದಾಗ ಈಗ ಯಾಕೆ ಜೀವ ಬಂತು? ನಾ ಜೀವ ಇಲ್ಲ ಅಂತ ಹೇಳಿದ್ರು. ಮಹಾನಗರ ಪಾಲಿಕೆದವರು ಮಾಲಾರ್ಪಣೆ ಮಾಡಕ್ ಬಂದಿರು, ಮೇಯರು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಮಾಲಾರ್ಪಣೆ ಮಾಡಕ್ ಬಂದಿರು. ಅವ್ರಿಗೆ ಹೇಳಿದೆ, ಸರ್ ನೀವು ಇತ್ತರ 11 ಗಂಟೆ ತನಕ ನೀವು ನಿರ್ಲಕ್ಷ್ಯ ವಹಿಸಿದಂತ ಈಗ ಯಾಕೆ ಬಂದಿರಿ? ನಮ್ಗೆ ಜೀವ ಇಲ್ಲ ಅಂತ ಹೋರಿ, ನಾವು ಹೈಕೊಳ್ತೀವಿ ನಮ್ಮ ನಾಯಕರು ಅಂತ. ನೀವು ಏನಾದ್ರು ಒಂದೇ ಕೋಮಿನ ನಾಯಕರು ಅಂತಕ್ಕಂತ ನೀವು ಏನಾದ್ರು ಜಿಲ್ಲಾಡಳಿತ ಗುರುತಿಸಿ ಆದ್ರೆ ಅದು ನಮ್ಮ ಸಮಾಜ ನಾಯಕರು ಅಂತ ನಾವೇ ಮಾಡ್ಕೊಳ್ತೀವಿ. ನೀವು ಇಡೀ ರಾಷ್ಟ್ರ ನಾಯಕರು ಅಂತಕ್ಕಂತ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ಜಿಲ್ಲಾಡಳಿತ ಒಂದ್ ವೇಳೆ ಮುಂದೆ ಜಿಲ್ಲಾಡಳಿತ ಒಂದ್ ವೇಳೆ ಜಯಂತಿ ದಿನ ದಿನ ಜಿಲ್ಲಾಡಳಿತ ಏನಾದ್ರು ಸಭೆ ಕರೆದಾಗ ನಾವು ಅದಕ್ಕೆ ವಿರೋಧ ಮಾಡ್ತೀವಿ ಜಿಲ್ಲಾಡಳಿತ. ಯಾಕಂದ್ರೆ ನೀವು ಒಂದು ಕೋಮಿನ ನಾಯಕ ಮಾಡ್ರಿ, ನೀವು ಜಿಲ್ಲಾಡಳಿತ ಒಂದು ಕೋಮಿನ ನಾಯಕ ಅಂತ ನೀವು ಗುರುತಿಸಿದಾಗ ನಾವ್ ಯಾಕೆ ಅದಕ್ಕೆ ನಿಮ್ಗೆ ರಾಷ್ಟ್ರ ನಾಯಕರು ಅಂತ ಯಾಕೆ ಹೇಳ್ಬೇಕು? ಅದಕ್ಕೆ ನಾವು ಮುಂದಿನ ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾಧಿಕಾರಿಗೂ ಒಂದು ಎದುರು ದಯವಿಟ್ಟು ನಾವು ನಮ್ಮ ನಾಯಕರ ಬಗ್ಗೆ ನಿಮ್ಗೆ ಏನಾದ್ರು ರಾಷ್ಟ್ರ ನಾಯಕರ ಬಗ್ಗೆ ಇದೇ ಬಾಬು ಜಗಜೀವನೇ ಅಲ್ಲ, ಬಸವಣ್ಣ ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಜಗದೀಶ್ ಬಸವಣ್ಣವ್ರು ಇರ್ಬೋದು, ಮತ್ತೆ ಯಾವುದೇ ರಾಷ್ಟ್ರ ನಾಯಕರು ಅಥವಾ ಎಲ್ಲಾ ನಾಯಕರಿಗೆ ಅವಮಾನ ಮಾಡಿದೆ ಆದರೂ ನಾವು ಇದೇ ತರ ಪ್ರತಿಭಟನೆ ಮಾಡೋದಂತ ಗ್ಯಾರಂಟಿ. ಈ ಜಗಜೀವನ್ ಅಷ್ಟೇ ಅಂತಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡ್ತಕ್ಕಂಥದ್ದು ಕೂಡ ಇದೇ, ನಾವು ಇದೇ ತರ ಪ್ರತಿಭಟನೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಒಂದ್ ವೇಳೆ ಜಿಲ್ಲಾಡಳಿತ ಈ ಬಾಬು ಜಗಜೀವನ್ ಬಗ್ಗೆ ಏನು ನಿರ್ಲಕ್ಷ್ಯ ವಹಿಸಿದ್ರಿ, ಅವ್ರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತೀರಿ ಅಂತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಲೆಟರ್ ಮುಖಾಂತರ ಬರೆಯೋದಾಗಲಿ ಅಥವಾ ನೀವು ಅವ್ರಿಗೆ ಹೋಗಿ ಫೋನ್ ಮುಖಾಂತರ ಹೇಳೋದಾದ್ರಲ್ಲಿ ಬಗೆ ಆಗಲ್ಲ. ಅದಕ್ಕೆ ಜಿಲ್ಲಾಧಿಕಾರಿಗಳು ಕೂಡಲೇ ಇಲ್ಲಿ ಬಂದು ನಮ್ಮ ಬೇಡಿಕೆಗಳು ಏನವ, ನಮ್ದು ಏನ್ ನಾವೇನ್ ಯಾವ್ದಕ್ಕೋಸ್ಕರ ಇದು ಮಾಡಿದ್ವಿ, 2 ಗಂಟೆ ಆಯ್ತು, 2.5 ತಾಸ ಆಯ್ತು ನಮ್ಗೆ ರೋಡ್ ಮೇಲೆ ಇತ್ತು. ಜಿಲ್ಲಾಧಿಕಾರಿಗಳು ಲೋಕಲ್ ಇದ್ದು ಯಾವುದೇ ಜಿಬಿ ಮೀಟಿಂಗ್ ಇಲ್ಲ, ಯಾವುದೇ ಕಾರ್ಯಕ್ರಮ ಇಲ್ಲ, ಯಾಕೆ ಬರ್ತಾ ಇಲ್ಲ ಅಂದ್ರೆ ಏನು ನಮ್ಮ ಸಮಾಜಕ್ಕೆ ಪೂರ್ತಿ ಕಡೆಗಣಿಸ್ತಕ್ಕಂಥದ್ದ ಅಥವಾ ಏನೋ ನಮ್ಮ ರಾಷ್ಟ್ರ ನಾಯಕರಿಗೆ ಕಡೆಗಣಿಸ್ತಕ್ಕಂಥದ್ದ ಏನಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನಾವು ಕೂಡಲೇ ನಮ್ಗೆ ದಯವಿಟ್ಟು ನಮ್ಮ ಎಲ್ಲಾ
ಸಮಾಜ ಪರವಾಗಿ ಮತ್ತೆ ಜಿಲ್ಲಾಡಳಿತಕ್ಕೂ ಮನವಿ ಮಾಡ್ಕೊತೀವಿ. ಸ್ವಲ್ಪ ಜಿಲ್ಲಾಧಿಕಾರಿಗಳು ಬಂದು ಇಲ್ಲಿ ಬಂದು ನಮ್ಮ ಏನದ ಅವ್ರು ಯಾವ ಮೇಲೆ ಎಕ್ಸತ್ತೋತೀರಿ ಅಂತ ಹೇಳಿದ್ರೆ ಬಹಳ ಉತ್ತಮ ಆಗ್ತಂತಕ್ಕಂಥದ್ದು ನಮ್ಮ ಆಶಯ ಅದ. ಅದಕ್ಕೆ ಜಿಲ್ಲಾಧಿಕಾರಿ ನಮ್ಮ ಹೆಸರು ದಶರಥ್ ಕಲಬುರ್ತಿ ಅಂತ. ದಶರಥ್ ಕಲಬುರ್ತಿ ಕಲಬುರ್ತಿ ಏನಿದ್ರಿ ನೀವು? ನಾ ಡಿಎಸ್ಎಸ್ ಜಿಲ್ಲಾಧ್ಯಕ್ಷ. ಡಿಎಸ್ಎಸ್ ಮಾಜಿ ಉಪ ಪ್ರಧಾನಿ, ಇವತ್ತು 32ನೇ ಮಹಾಪರಿನಿರ್ವಾಣ ದಿನ. ಇವತ್ತಿನ ದಿನ ನಮ್ಮ ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ಇವತ್ತಿನ ದಿನ ಹಸಿರು ಕ್ರಾಂತಿ ಹರಿಕಾರಣ ಬಾಬು ಬಾಬು ಜಗಜ್ಜೀವನ್ ಅವರಿಗೆ ಒಬ್ಬ ರಾಷ್ಟ್ರ ನಾಯಕರಿಗೆ ಅವಮಾನ ಆದಂತ ದಿನ ಇದು. ಕರಡ ದಿನ ಅಂತಕ್ಕಂಥದ್ದು ಕೂಡ ನಮ್ಮ ಸಮಾಜಕ್ಕೆ. ಈಗಾಗಲೇ ನಮ್ಮ ಜಿಲ್ಲಾಡಳಿತ ಪರವಾಗಿ ನಮ್ಮ ಎ ಸಿ ಅವರು ಮತ್ತು ಪೊಲೀಸ್ ಅಧಿಕಾರಿ ಆದಂತ ಯೋಗೇಶ್ ಕುಮಾರ್ ಅವರು ಕೂಡ ನಮ್ಮ ಒಂದು ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ನಿಮ್ಮ ಬೇಡಿಕೆಗಳು ಏನಾದರೂ ಇದ್ದರೆ ಯಾವ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಬೇಕು ಆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ತೀವಿ ಅಂತಕ್ಕಂಥದ್ದು ಭರವಸೆ ನೀಡಿರುವುದರಿಂದ ನಮ್ಮ ಹೋರಾಟವನ್ನು ಹಿಂಪಡೆದು ಇವತ್ತಿನ ದಿವಸ ಮಹಾಪರಿದಿನದ ಅಂಗವಾಗಿ ಒಂದು ಮಾಲಾರ್ಪಣೆ ಮಾಡುವುದರ ಮುಖಾಂತರ ಒಂದು ನಮ್ಮ ಸಮಾಜ ಆಚರಣೆ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಇಲ್ಲಿವರೆಗೆ ಸಹಕರಿಸಿದ್ದಕ್ಕಾಗಿ ಮತ್ತು ಜಿಲ್ಲಾಡಳಿತಕ್ಕೂ ಮತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೂ ಮತ್ತು ಎಸಿ ಸಾಹೇಬರಿಗೂ ಮತ್ತು ಯಶ್ವಿ ಸಾಹೇಬರಿಗೂ ಮತ್ತು ನಮ್ಮ ಸಮಾಜ ಹಿರಿಯರಿಗೂ ಎಲ್ಲರಿಗೂ ಉತ್ಪೂರ್ತ ವಂದನೆಗಳನ್ನು ಹೇಳಿ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಮಾದಿಗ.